सिस्टर इंग्लिश बेसिक विद्यार्थिनियरे नानु मत्तोम्मे प्रारंभदिंद रिविजन माड्ता इद्दीनि निम्म ई पाठ बॉम्बे टू बैंगलोर अन्नोदन्न लेसन नंबर 1 बॉम्बे टू बैंगलोर ई वन्स अगेन रीड एंड टेल यू द स्टोरी ऑफ this chapter Bombay to Bangalore. So it was the beginning of summer. ee paata hige prarambha aagtade idu besige kaalada prarambhada dinagalu. I was boarding Udyana express at Gulbarga railway station. Sudhamurthy avaru tamma ee kathayana heltidare nanu Gulbarga railway station nalli Udyana express ರೈಲನ್ನು ಹತ್ತಿದೆ. ಮೈ ಡೆಸ್ಟಿನೇಷನ್ ವಾಸ್ ಬೆಂಗಳೂರು, ಅಂದರೆ ನಾನು ಹೋಗುವ ಸ್ಥಳ, ನಾನು ಮುಟ್ಟುವ ಸ್ಥಳ ಬೆಂಗಳೂರು, ಅಂದರೆ ಬೆಂಗಳೂರಿಗೆ ಹೊರಟಿದ್ದೆ ನಾನು. ಆ್ಯಸ್ ಐ ಬೋರ್ಡೆಡ್ ದ ಟ್ರೈನ್, ನಾನು ಟ್ರೈನನ್ನು ಹತ್ತಿದ ತಕ್ಷಣ ಐ ಸಾ ದ್ಯಾಟ್ ದ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ವಾಸ್ ಜಾಮ್ಡ್ ವಿತ್ ಪೀಪಲ್. ನಾನು ಹತ್ತಿದ ತಕ್ಷಣ ನೋಡಿದೆ ಎರಡನೆಯ ದರ್ಜೆಯ ರೈಲ್ವೆ ಕಾಂಪಾರ್ಟ್ಮೆಂಟು ಅದಾಗಲೇ ತುಂಬಿ ಜಾಮ್ ಆಗಿಬಿಟ್ಟಿತ್ತು. ಅಷ್ಟು ಹೆಚ್ಚು ಜನರು ಅದರಲ್ಲಿ ತುಂಬಿಕೊಂಡಿದ್ದರು. ದೋ ದ ಕಾಂಪಾರ್ಟ್ಮೆಂಟ್ ವಾಸ್ ರಿಸರ್ವ್ಡ್, ಆ ಸೆಕೆಂಡ್ ಕ್ಲಾಸ್ ಕಾಂಪಾರ್ಟ್ಮೆಂಟು ರಿಸರ್ವೇಷನ್ ಮಾಡಿದಂಥದ್ದಾಗಿತ್ತು. ಹಾಗೆ ರಿಸರ್ವೇಷನ್ ಮಾಡಿದರೂ ಸಹ ದರ್ ವರ್ ಮೆನಿ ಅನಾಥರೈಸ್ಡ್ ಪೀಪಲ್ ಇನ್ ಇಟ್. ಟಿಕೆಟ್ ಇಲ್ಲದೆ ಇರತಕ್ಕಂಥ ಅನಾಥರೈಸ್ಡ್ ಪೀಪಲ್ ಅದರಲ್ಲಿ ಇದ್ದರು. ದಿಸ್ ಸೈಡ್ ಆಫ್ ಕರ್ನಾಟಕ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಹೈದರಾಬಾದ್ ಕರ್ನಾಟಕ, ಸಿನ್ಸ್ ದ ನಿಜಾಮ್ ಆಫ್ ಹೈದರಾಬಾದ್ ಒನ್ಸ್ ರೂಲ್ಡ್ ದಿಸ್ ಏರಿಯಾ. ಹೈದರಾಬಾದಿನ ನಿಜಾಮ ಈ ಭಾಗವನ್ನು ಆಳಿದ ನಂತರ ಈ ಒಂದು ಕರ್ನಾಟಕದ ಭಾಗವನ್ನು ಹೈದರಾಬಾದ್ ಕರ್ನಾಟಕ ಅಂತಂದು ಅದನ್ನು ಕರೀತಿದ್ರು. ಹಾಗೆ ಅದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ದೇರ್ ಈಸ್ ಎ ಸ್ಕರ್ಸಿಟಿ ಆಫ್ ವಾಟರ್ ಹಿಯರ್. ಸೊ ಈ ಭಾಗದಲ್ಲಿ ನೀರಿನ ಸ್ಕರ್ಸಿಟಿ ಅಂದರೆ ಅಭಾವ, ಭಾಳಷ್ಟು ನೀರಿನ ಅಭಾವ ಇದೆ. ವಿಚ್ ಮೇಕ್ಸ್ ದ ಲ್ಯಾಂಡ್ ಡ್ರೈ, ನೀರಿನ ಅಭಾವ ಇದ್ದದಕ್ಕಾಗಿ ಜಮೀನು ಹೊಲಗಳೆಲ್ಲ ಒಣಗಿ ಹೋಗಿರ್ತಕ್ಕಂಥದ್ದು. ಆ್ಯಂಡ್ ದ ಫಾರ್ಮರ್ಸ್ ಕೆನಾಟ್ ಗ್ರೋ ಎನಿಥಿಂಗ್ ಡ್ಯೂರಿಂಗ್ ಸಮ್ಮರ್. ಸೊ ಹೀಗಾಗಿ ಬೇಸಿಗೆ ಕಾಲದಲ್ಲಿ ರೈತರು ಯಾವ ಬೆಳೆಗಳನ್ನು ಸಹ ಬೆಳೆಯೋದಿಲ್ಲ. ಹ್ಯಾನ್ಸ್ ಮೆನಿ ಪುವರ್ ಫಾರ್ಮರ್ಸ್ ಆ್ಯಂಡ್ ಲ್ಯಾಂಡ್ಲೆಸ್ ಲೇಬರ್ಸ್ ಫ್ರಮ್ ಹೈದರಾಬಾದ್ ಕರ್ನಾಟಕ ಇಮಿಗ್ರೇಟ್ ಟು ಬ್ಯಾಂಗ್ಳೂರ್. ಹೀಗಾಗಿ ಭಾಳಷ್ಟು ಬಡ ರೈತರು ಆಗಿರ್ಬೋದು, ಹಾಗೆ ಲ್ಯಾಂಡ್ಲೆಸ್ ಲೇಬರ್ಸ್ ಅಂದರೆ ಹೊಲ ಜಮೀನು ಇಲ್ಲದೆ ಇರತಕ್ಕಂಥ ಕೂಲಿಕಾರರ್ಬೋದು, ಈ ಹೈದರಾಬಾದ್ ಕರ್ನಾಟಕದಿಂದ ಬೆಂಗಳೂರಿಗೆ ಬೇಸಿಗೆ ಕಾಲದಲ್ಲಿ ವಲಸೆ ಹೋಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗ್ತಿತ್ತು. ಆ್ಯಂಡ್ ಅದರ್ ಬಿಗ್ ಸಿಟೀಸ್ ಡ್ಯೂರಿಂಗ್ ದ ಸಮ್ಮರ್ ಫಾರ್ ಜಾಬ್ ಇನ್ ಕನ್ಸ್ಟ್ರಕ್ಷನ್. ಸೊ ಬೇರೆ ಬೇರೆ ಸ್ಥಳಗಳಿಗೂ ಹೋಗ್ತಿದ್ರು, ಅಲ್ಲಿ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು. ದೇ ರಿಟರ್ನ್ ಟು ದೇರ್ ಹೋಮ್ಸ್ ಇನ್ ರೈನಿ ಸೀಸನ್ ಟು ಕಲ್ಟಿವೇಟ್ ದೇರ್ ಲ್ಯಾಂಡ್ಸ್. ಮತ್ತು ಹೀಗೆ ಬೇಸಿಗೆ ಕಾಲದಲ್ಲಿ ಬೆಂಗಳೂರು ಮತ್ತು ಇನ್ನಿತರೆ ಸ್ಥಳಗಳಿಗೆ ಹೋದಂಥ ಈ ಬಡವರು, ಕೂಲಿ ಮಾಡ್ತಕ್ಕಂಥವರು, ಹೊಲ ಇಲ್ಲದವರು ಮತ್ತು ಸಣ್ಣ ಜಮೀನನ್ನು ಹೊಂದಿರತಕ್ಕಂಥ ಬಡವರು ವಾಪಸ್ ಮಳೆಗಾಲದಲ್ಲಿ ಬಂದು ತಮ್ಮ ಜಮೀನನ್ನು ಉಳುಮೆ ಮಾಡ್ತಿದ್ರು. ದಿಸ್ ವಾಸ್ ಏಪ್ರಿಲ್, ಈಗ ಸಂದರ್ಭ ಏಪ್ರಿಲ್ ತಿಂಗಳಿದು. ಸೊ ದ ಟ್ರೈನ್ ಕಂಪಾರ್ಟ್ಮೆಂಟ್ ವಾಸ್ ಪರ್ಟಿಕ್ಯುಲರ್ಲಿ ಕ್ರೌಡೆಡ್. ಸೊ ಹೀಗಾಗಿ ಟ್ರೈನು ಬೋಗಿ ಸಂಪೂರ್ಣ ಏನು ತುಂಬಿ ಹೋಗಿತ್ತು, ಕ್ರೌಡ್ ಆಗಿತ್ತು. ಐ ಸ್ಯಾಟ್ ಡೌನ್ ಆ್ಯಂಡ್ ವಾಸ್ ಪೋಸ್ಟ್ ಟು ದಿ ಕಾರ್ನರ್ ಆಫ್ ದ ಬರ್ತ್. ನಾನು ಆ ಸೀಟಿನ ಮೇಲೆ ಕುಳಿತುಕೊಂಡೆ ಮತ್ತು ನನ್ನನ್ನು ಸೀಟಿನ ಮೂಲೆಗೆ ತಳ್ಳಲಾಯಿತು. ಅಂದರೆ ಇಷ್ಟಿಷ್ಟು ಭಾಳಷ್ಟು ಜನರು ಒಂದೇ ಸೀಟ್ನಲ್ಲಿ ಕುಳಿತುಕೊಂಡಿದ್ದರು. ದೋ ಇಟ್ ವಾಸ್ ಮೀಂಟ್ ಫಾರ್ 3 ಪೀಪಲ್, ಗೊತ್ತು ನಿಮಗೆ ಆ ಒಂದು ಸೀಟು 3 ಜನರು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ದೇರ್ ವಿರ್ ಆಲ್ರೆಡಿ 6 ಆಫ್ ಅಸ್ ಸಿಟ್ಟಿಂಗ್ ಆನ್ ಇಟ್, ಆದರೆ 6 ಜನರು ನಾವು ಅದಾಗಲೇ ಕೂತ್ಕೊಂಡು ಬಿಟ್ಟಿದ್ವಿ. ಐ ಲುಕ್ ಅರೌಂಡ್ ಆ್ಯಂಡ್ ಸಾ ಸ್ಟೂಡೆಂಟ್ಸ್ ಹೂ ವೇರ್ ಈಗರ್ ಟು ಕಮ್ ಟು ಬೆಂಗಳೂರು. ನಾನು ಆ ಕಡೆ ಈ ಕಡೆ ಸುತ್ತಲೂ ನೋಡಿದೆ, ಸ್ಟೂಡೆಂಟ್ಸ್ ಕಾಣಿಸ್ತಾ ಇದ್ದಾರೆ.
ಅವರು ಬೆಂಗಳೂರಿಗೆ ಹೋಗ್ತಕ್ಕಂಥವರಾಗಿದ್ದಾರೆ ಆ್ಯಂಡ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಆಪ್ಷನ್ಸ್ ಟು ಎನ್ಹ್ಯಾನ್ಸ್ ದೇರ್ ಕ್ಯಾರಿಯರ್ಸ್ ಮತ್ತು ಬೇರೆ ಬೇರೆ ವೃತ್ತಿಯನ್ನು ನೋಡಿಕೊಂಡು ತಮ್ಮ ಒಂದು ವೃತ್ತಿಯನ್ನು ಬೆಳೆಸ್ಕೊಳ್ಳೋರಾಗಿದ್ದಾರೆ. ದೇರ್ ವರ್ ಮರ್ಚೆಂಟ್ಸ್ ಹೂ ವೇರ್ ಟಾಕಿಂಗ್ ಅಬೌಟ್ ವಾಟ್ ಗೂಡ್ಸ್ ಡೂ ಗೂಡ್ಸ್ ಟು ಆರ್ಡರ್ ಫ್ರಮ್ ಬ್ಯಾಂಗ್ಳೂರ್. ಮತ್ತು ಇನ್ನೊಂದು ಕಡೆಗೆ ವ್ಯಾಪಾರಸ್ಥರಿದ್ದಾರೆ, ಬೆಂಗಳೂರಿಂದ ಏನೇನು ವಸ್ತುಗಳನ್ನು ತರಬೇಕು ಅನ್ನುವಂಥ ಮಾತುಕತೆಯಲ್ಲಿ ಅವರು ನಿರತರಾಗಿದ್ದಾರೆ. ಸಮ್ ಗೌರ್ಮೆಂಟ್ ಆಫೀಸರ್ಸ್ ಟ್ರೇನಲ್ಲಿ ಕೆಲವೊಂದಿಷ್ಟು ಗೌರ್ಮೆಂಟ್ ಅಧಿಕಾರಿಗಳಿದ್ದಾರೆ. ದೋ ವೇರ್ ಕ್ರಿಟಿಸೈಸಿಂಗ್ ಗುಲ್ಬರ್ಗಾ, ಅವರೆಲ್ಲರೂ ಗುಲ್ಬರ್ಗಾವನ್ನು ವಿಮರ್ಶೆ ಮಾಡ್ತಾಯಿದ್ದಾರೆ. ವಾಟ್ ಎ ಪ್ಲೇಸ್, ಏನಪ್ಪ ಇದು ಸ್ಥಳ ಗುಲ್ಬರ್ಗಾ, ಸ್ಟೇಯಿಂಗ್ ಹಿಯರ್ ಈಸ್ ಇಂಪಾಸಿಬಲ್, ಇಲ್ಲಿ ಇರೋದಂದ್ರೆ ಭಾಳ ಅಸಾಧ್ಯವಾದ ಮಾತು. ಬಿಕಾಸ್ ಆಫ್ ದ ಹೀಟ್, ವಿಪರೀತ ಟೆಂಪ್ರೇಚರ್, ನೋ ವಂಡರ್ ಪೀಪಲ್ ಕಾಲ್ ದಿಸ್ ಎ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಯಾರಾದರೂ ಅಧಿಕಾರಿಗಳು ಈ ಕಡೆಗೆ ಗುಲ್ಬರ್ಗಾ ಬೀದರ್ ಈ ಕಡೆಗೆ ಯಾದಗಿರಿ ಈ ಕಡೆಗೆ ಟ್ರಾನ್ಸ್ಫರ್ ಆದರೆ ಅವ್ರದ್ದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತಂದು ಸಾಮಾನ್ಯವಾಗಿ ಮಾತಾಡ್ತಿದ್ರು ಅನ್ನೋದಿತ್ತು.